हेलो एवरीवन, वेलकम टू आइडियाज फोरम। ನನ್ನ ಹೆಸರು ಶ್ವೇತಾ ಬಬ್ಲಿ ಅಂತ ಹೇಳಿ ಸೊ ಈ ವಿಡಿಯೋದಲ್ಲಿ ನಾವು ಮಾಡ್ತಾ ಇರುವಂತದಂದ್ರೆ ಹೌ ಟು ಪ್ರಿಪೇರ್ ಫಾರ್ ಮ್ಯಾಥ್ಸ್। ಓಕೆ, ಸೊ ನಾನು ಈಗಾಗಲೇ ಆಲ್ರೆಡಿ ರೀಸನಿಂಗ್ ಅನ್ನು ಸ್ಟಾರ್ಟ್ ಮಾಡಿದ್ದೀನಿ, ಅದರಲ್ಲಿ ಅರೌಂಡ್ 4 ಟೈಪ್ಸ್ ಆಫ್ ಕ್ವೆಶ್ಚನ್ಸ್ ಅನ್ನು ನಾವು ನೋಡಿದೀವಿ। ಬಟ್ ನಾನು ನಿಮಗೆ ಹೇಳಿದ್ದೆ ಮಿಡಲ್ ಮಿಡಲ್ ನಾವು ಶಾರ್ಟ್ಕಟ್ಸ್ ಅನ್ನು ಮಾಡೋಣ ಅಂತ ಹೇಳಿ। ನನಗೆ ಅನಿಸ್ತು ಅದಕ್ಕಿಂತ ಮುಂಚೆ ನಿಮಗೆ ಮ್ಯಾಥ್ಸ್ ಅಂತ ಸಬ್ಜೆಕ್ಟ್ ಅಂತ ಬಂದಾಗ ಅಥವಾ ಆಪ್ಟಿಟ್ಯೂಡ್ ಅಂತ ಬಂದಾಗ ಅಥವಾ ಕ್ವಾಂಟ್ಸ್ ಅಂತ ಬಂದಾಗ ರೀಸನಿಂಗ್ ಅಂತ ಬರಲಿ, ಸೊ ಈ ತರ ಯಾವುದೇ ಒಂದು ಎಲ್ಲ ಸೇಮ್ ಇದೆ ಆಲ್ಮೋಸ್ಟ್, ಸ್ವಲ್ಪ ಸ್ಲೈಡ್ ಚೇಂಜಸ್ ಇರುತ್ತೆ, ನಾನು ನಿಮಗೆ ಹೇಳ್ತೀನಿ। ಓಕೆ, ಬಂದಾಗ ಯಾವ ರೀತಿ ಪ್ರಿಪೇರ್ ಆಗಬೇಕು, ಸ್ಪೆಷಲಿ ವೆನ್ ಇಟ್ ಕಮ್ಸ್ ಟು ಕಾಂಪಿಟೇಟಿವ್ ಎಕ್ಸಾಮ್। ಕಾಂಪಿಟೇಟಿವ್ ಎಕ್ಸಾಮ್ಸ್ ಅಂತ ಬಂದಾಗ ಮ್ಯಾಥ್ಸ್ ಗೆ ನಾವು ಯಾವ ತರ ಪ್ರಿಪೇರ್ ಆಗಬೇಕು ಅನ್ನೋದನ್ನ ನಾವು ಏನು ಮಾಡೋಣ ಈ ಒಂದು ವಿಭಾಗದಲ್ಲಿ ನಾವು ನೋಡ್ತಾ ಹೋಗೋಣ। ಸೋ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್। ಓಕೆ, ಇದು ಗೊತ್ತಿಲ್ಲದೆ ನೀವು ಸುಮ್ಮನೆ ಮ್ಯಾಥ್ ಸುಮ್ಮನೆ ಓದ್ತಿದೀವಿ ಅಥವಾ ಏನು ಮಾಡ್ತೀವಿ ಅಂತ ಮಾಡ್ಕೊಂಡು ಹೋದ್ರೆ ಆಗಲ್ಲ। ಒಂದು ಪ್ರಾಪರ್ ಆಗಿ ಒಂದು ಮೆಥಡ್ ಅನ್ನು ನೀವು ಫಾಲೋ ಮಾಡಬೇಕು, ಅವಾಗ ಮಾತ್ರ ಯಾವುದೇ ಸಬ್ಜೆಕ್ಟ್ ಅನ್ನು ಪ್ರಿಪೇರ್ ಆಗ್ರಿ। ಒಂದು ಪ್ರಾಪರ್ ಮೆಥಡ್ ಅನ್ನು ನೀವು ಫಾಲೋ ಮಾಡಿಲ್ಲ ಅಂತಂದ್ರೆ ದಟ್ ಇಸ್ ಆಫ್ ನೋ ಯೂಸ್। ಓಕೆ, ಸೊ ಆ ಒಂದು ಕಾರಣಕ್ಕಾಗಿ ಇವಾಗ ನಾವೇನ್ ಮಾಡೋಣ, ಯಾವ ರೀತಿ ಪ್ರಿಪೇರ್ ಆಗೋದು ಅಂತನ ನೋಡ್ತಾ ಹೋಗೋಣ। ಮಾನಸಿಕ ಸಾಮರ್ಥ್ಯ ಪ್ರಶ್ನೆಗಳಿಗೆ ಹೇಗೆ ಸಿದ್ಧವಾಗುವುದು ಅನ್ನುವಂತದ್ದು। ವೆಲ್ ಫ್ರೆಂಡ್ಸ್, ಮೊದಲನೇ ಸ್ಟೆಪ್ ನಾನು ನಿಮಗೆ ಇನ್ ಡೀಟೇಲ್ ಆಗಿ ಇಲ್ಲಿ ಬರೀತಾ ಹೋಗಿದ್ದೀನಿ, ಇದನ್ನ ಬೇಕಿದ್ರೆ ನೀವು ಬರ್ಕೊಳ್ಬಹುದು। ಇದೇ ರೀತಿ ಸ್ಟೆಪ್ ಬೈ ಸ್ಟೆಪ್ ನೀವೇನ್ ಮಾಡಿ ಫಾಲೋ ಮಾಡ್ತಾ ಹೋಗಿ, ಅವಾಗ ನಿಮಗೆ ಲಾಸ್ಟ್ ಸ್ಟೆಪ್ ವರೆಗೂ ನೀವು ಫಾಲೋ ಮಾಡಿದ್ದೆ ಆದ್ರೆ ಅವಾಗ್ಲೂ ನಿಮಗೆ ಮ್ಯಾಥ್ಸ್ ಬಂದಿಲ್ಲ ಅಂತಂದ್ರೆ ನನ್ನ ಹತ್ರ ಹೇಳಿ, ಆಯ್ತಾ? ಸೊ ಯಾಕಂದ್ರೆ ಅಲ್ಲಿವರೆಗೂ ನಿಮ್ಗೆ ಮ್ಯಾಥ್ಸ್ ಬರದೇ ಇರೋಕೆ ಚಾನ್ಸೇ ಇಲ್ಲ। ಓಕೆ, ಸೊ ಅಷ್ಟಕ್ಕೂ ನಿಮ್ಗೆ ಮ್ಯಾಥ್ಸ್ ಬಂದಿಲ್ಲ ಅಂದ್ರೆ ಐಲ್ ಟೇಕ್ ದ ರೆಸ್ಪಾನ್ಸಿಬಿಲಿಟಿ, ಆಯ್ತಾ? ನಿಮ್ಗೆ ಮ್ಯಾಥ್ಸ್ ಕಲಿಸೋ ಜವಾಬ್ದಾರಿ ನಂದು। ವೆಲ್ ಗೈಸ್, ನಾವು ಕಮ್ ಬ್ಯಾಕ್ ಟು ದಿಸ್। ಮೊದಲನೇದು ಪ್ರಾಮುಖ್ಯತೆಯನ್ನ ತಿಳಿದುಕೊಳ್ಳಿ, ಯಾವ್ದರ ಪ್ರಾಮುಖ್ಯತೆ, ಎಕ್ಸಾಮ್ ಏನ್ ಡಿಮ್ಯಾಂಡ್ ಮಾಡುತ್ತೆ ಅನ್ನುವಂಥದ್ದು। ಓಕೆ, ಸೊ ಮ್ಯಾಥ್ಸ್ ಅನ್ನುವಂಥದ್ದು ಮ್ಯಾಥ್ಸ್ ಯಾವ ಕ್ವೆಶನ್ ಪೇಪರ್ ಅಲ್ಲಿ ಬಂದಿಲ್ಲ ಅನ್ನುವಂಥದ್ದು ಪೇಪರ್ಸ್ ಇಲ್ಲ ಅಥವಾ ಏನ್ ಹೇಳ್ತೀವಿ ನಾವು ಎಕ್ಸಾಮ್ಸ್ ಇಲ್ಲ, ಮ್ಯಾಥ್ಸ್ ಬರದೇ ಇರೋ ಎಕ್ಸಾಮ್ಸ್ ತುಂಬಾ ತುಂಬಾ ಕಡಿಮೆ, ಹೌದಾ? ಸೊ ಸಾಕಷ್ಟು ಅಥವಾ ಎಲ್ಲಾ ಎಕ್ಸಾಮ್ಸ್ ಅಲ್ಲೂ ಒಂದಲ್ಲ ಒಂದು ರೀತಿಯಾಗಿ ಕ್ವೆಶನ್ಸ್ ಅನ್ನ ಕೇಳೇ ಕೇಳಿರ್ತಾರೆ। ಕೆಲವೊಂದ್ಸತಿ ಒಂದು 10-15 ಕ್ವೆಶನ್ಸ್ ಬಂದಿರುತ್ತೆ, ಕೆಲವೊಂದು 5-6 ಕ್ವೆಶನ್ಸ್ ಮಾತ್ರ ಬಂದಿರುತ್ತೆ ಕೆಲವೊಂದು ಎಕ್ಸಾಮ್ಸ್ ಅಲ್ಲಿ। ಬ್ಯಾಂಕಿಂಗ್ ಅಂತ ಎಕ್ಸಾಮ್ಸ್ ಅಲ್ಲಿ ಹೋದ್ರೆ ನಿಮ್ಗೆ ಏನಾಗುತ್ತೆ, ಒಂದು 60-70% ಕ್ವೆಶನ್ಸ್ ಏನಿರುತ್ತೆ ಮ್ಯಾಥ್ಸ್ ಇರುತ್ತೆ, ಅಥವಾ ಪರ್ಟಿಕ್ಯುಲರ್ ಆಗಿ ಇಂತಿಷ್ಟು ಕ್ವೆಶನ್ಸ್ ಅಂತ ಹೇಳಿ ಏನ್ ಮಾಡಿರ್ತಾರೆ ಮ್ಯಾಥ್ಸ್ಗೆ ಡೆಡಿಕೇಟ್ ಮಾಡಿರ್ತಾರೆ, ಈ ತರ ಚಾನ್ಸಸ್ ಇರುತ್ತೆ, ಹೌದಾ? ಸೊ ಅದನ್ನ ನೀವು ಮೊದಲು ತಿಳಿದುಕೊಳ್ಬೇಕು, ಏನು ನೀವು ಯಾವ ಎಕ್ಸಾಮ್ ಅನ್ನ ಬರೀತಾ ಇದ್ದೀರಾ। ನೀವು ಬ್ಯಾಂಕಿಂಗ್ ಬರೀತಾ ಇದ್ರೆ ನೀವು ಮ್ಯಾಥ್ಸ್ ಪ್ರಿಪೇರ್ ಆಗುವಂತಹ ಒಂದು ಸ್ಟ್ರಾಟಜಿ ಹೇಗಿರ್ಬೇಕು, ನೀವು PSI PC ಈ ತರ ಎಲ್ಲ ಎಕ್ಸಾಮ್ಸ್ ಬರೀತಾ ಇದ್ರೆ ನೀವು ಮ್ಯಾಥ್ಸ್ಗೆ ಪ್ರಿಪೇರ್ ಆಗುವಂತಹ ಸ್ಟ್ರಾಟಜಿ ಹೇಗಿರ್ಬೇಕು, ಕ್ವೆಶನ್ಸ್ ಯಾವ ತರ ಕೇಳ್ತಾರೆ, ಅದೇ KPSC UPSC ಈ ತರ ಎಕ್ಸಾಮ್ಸ್ಗೆ ಪ್ರಿಪೇರ್ ಆಗ್ತಾ ಇದ್ರೆ ಅಲ್ಲಿರುವಂತಹದ್ದು CSAT ಪೇಪರ್ ಬರುತ್ತೆ, ಹೌದಾ? ಸೊ ಅಲ್ಲಿರುವಂತಹ ಎಕ್ಸಾಮ್ಸ್ಗೆ ನೀವು ಯಾವ ರೀತಿ ಪ್ರಿಪೇರ್ ಆಗ್ಬೇಕು, ಯಾವ ತರ ಕ್ವೆಶನ್ಸ್ ಅನ್ನ ಅಲ್ಲಿ ನಿಮ್ಗೆ ಕೊಡ್ತಾರೆ, ಈ ರೀತಿಯಾಗಿ ನೀವೇನ್ ಮಾಡ್ಬೇಕು ಪ್ರಿಪೇರ್ ಆಗ್ಬೇಕು। ಇದು ಅಂದ್ರೆ ಕ್ವೆಶನ್ ಪೇಪರ್ ಅಥವಾ ಎಕ್ಸಾಮಿನೇಷನ್ ಡಿಮ್ಯಾಂಡ್ ಅನ್ನ ನೀವು ಅರ್ಥ ಮಾಡ್ಕೊಬೇಕು, ಅಥವಾ ಲೆವೆಲ್ ಅನ್ನ ಅರ್ಥ ಮಾಡ್ಕೊಬೇಕು। ಸೊ ವಾಟ್ ಈಸ್ ಲೆವೆಲ್? ಬ್ಯಾಂಕಿಂಗ್ ಅಂತ ಬಂದಾಗ ಹೈ ಲೆವೆಲ್ ಅಲ್ಲಿ ಕ್ವೆಶನ್ಸ್ ಅನ್ನ ಕೇಳ್ತಾರೆ, ಯೂಶಲಿ ಟಫ್ ಕ್ವೆಶನ್ಸ್ ತುಂಬಾ ಇರುತ್ತೆ ಅದರಲ್ಲಿ, ಹೌದಾ? ಸೊ ಅದೇ ನೀವು PC ಎಕ್ಸಾಮ್ಸ್ ಅನ್ನ ಬರೆದ್ರೆ ಅತಿ ಕಡಿಮೆ ಒಂದು ಮಟ್ಟದಲ್ಲಿ ಇರುವಂತಹ ಬೇಸಿಕ್ ನಾಲೆಜ್ ಮಾತ್ರ ನಿಮಗಿದ್ರೆ ಸಾಕು, ನೀವು ಆ ಕ್ವೆಶನ್ಸ್ ಅನ್ನ ಈಸಿಯಾಗಿ ಸಾಲ್ವ್ ಮಾಡಬಹುದು। ಸೊ ಆ ರೀತಿಯಾದಂತಹ ಕ್ವೆಶನ್ಸ್ ಅನ್ನ ಕೇಳ್ತಾರೆ। PSI ಅಂದ್ರೆ ಅದಕ್ಕಿಂತ ಚೂರ್ ಟಫ್, KPSC UPSC ಅಂತಂದ್ರೆ ಅದಕ್ಕಿಂತ ಒಂದ್ ಮಟ್ಟಕ್ಕೆ ಟಫ್ ಲೆವೆಲ್ ಕ್ವೆಶನ್ಸ್, ಅರ್ಥ ಆಯ್ತಾ? ಸೊ ಈ ರೀತಿಯಾಗಿ ಆ ಲೆವೆಲ್ಸ್ ಅನ್ನ ನೀವು ಅರ್ಥ ಮಾಡ್ಕೊಳ್ಬೇಕು, ಇದು ನಿಮ್ಮ ಮೊದಲನೆಯ ಒಂದು ಸ್ಟೆಪ್ ಅಂತ ಹೇಳ್ಬೋದು। ಇನ್ನು ಸೆಕೆಂಡ್ ಸ್ಟೆಪ್ ಏನು ನಿಮ್ದು, ಒಂದ್ಸತಿ ನಿಮ್ಗೆ ಆ ಒಂದು ಎಕ್ಸಾಮಿನೇಷನ್ ಡಿಮ್ಯಾಂಡ್ ಅರ್ಥ ಆಯ್ತು ಅಂದ್ರೆ ಓಕೆ, ಸೊ ಇದು ಅರ್ಥ ಆದ್ರೆ ಸೆಕೆಂಡ್ ಸ್ಟೆಪ್ ಏನು, ಆ ಪ್ರಶ್ನೆಗಳಿಗೆ ತಯಾರಿ ಮಾಡುವುದು। ಯಾವ ಪ್ರಶ್ನೆಗಳು, ಹೇಗೆ ಮಾಡುವುದು ತಯಾರಿ ಅಂತ ಬಂದ್ರೆ ಕ್ವೆಶನ್ಸ್, ಯಾವ ಕ್ವೆಶನ್ಸ್, ಕ್ವಾಂಟ್ಸ್ ಕ್ವೆಶನ್ಸ್ ಇರ್ಬೋದು ಅಥವಾ ರೀಸನಿಂಗ್ ಕ್ವೆಶನ್ಸ್ ಇರ್ಬೋದು, ಈ ಪ್ರಶ್ನೆಗಳಿಗೆ ಯಾವ ರೀತಿಯಾಗಿ ತಯಾರು ಮಾಡುವುದು ಅನ್ನುವಂಥದ್ದು। ವೆಲ್, ಮ್ಯಾಥ್ಸ್ ಅನ್ನುವಂಥದ್ದೇನು ತುಂಬಾ ಇಂಟ್ರೆಸ್ಟಿಂಗ್ ಆಗಿರುವಂತಹ ಒಂದು ಸಬ್ಜೆಕ್ಟ್ ಇದು, ಹೌದಾ? ಸೊ ಮ್ಯಾಥ್ಸ್ ಇಸ್ ವೆರಿ 100% ಆಗಿ ಲಾಜಿಕಲ್ ಇರುತ್ತೆ, ತುಂಬಾ ಸಿಂಪಲ್ ಆಗಿರುವಂತಹ ಒಂದು ಸಬ್ಜೆಕ್ಟ್ ಯಾವುದು ಅಂತಂದ್ರೆ ಮ್ಯಾಥ್ಸ್। ಒಂದ್ಸತಿ ನೀವು ಕಲಿತ್ರೆ ಅಥವಾ ಒಂದು ಸತಿ ನೀವು ಅದನ್ನ ಅರ್ಥ ಮಾಡ್ಕೊಂಡ್ರೆ ನಿಮ್ಗೆ ಸುಮಾರು 5-6 ತಿಂಗಳವರೆಗೂ ನೀವು ಅದನ್ನ ಮರೆಯೋದೇ ಇಲ್ಲ ಅಂತ ಒಂದು ಬೆಸ್ಟ್ ಸಬ್ಜೆಕ್ಟ್ ಯಾವ್ದಂತ ಹೇಳಿದ್ರೆ ಮ್ಯಾಥ್ಸ್। ಓಕೆ, ಸೊ ಓನ್ಲಿ ಥಿಂಗ್ ಇಸ್ ನೀವೇನ್ ಮಾಡ್ಬೇಕು, ಅದನ್ನ ಮ್ಯಾಥ್ಸ್ ಕಲಿಬೇಕು ಅನ್ನುವಂತ ಒಂದು ಇಂಟ್ರೆಸ್ಟ್ ಅನ್ನ ನೀವು ತೋರಿಸ್ಬೇಕು। ನೀವು ಇಂಟ್ರೆಸ್ಟ್ ತೋರಿಸಿದ್ದೆ ಆದ್ರೆ ಅಷ್ಟು ಈಸಿ ಅಂದಂತಹ ಸಬ್ಜೆಕ್ಟ್ ಯಾವುದು ಇರಲ್ಲ। ವೆಲ್, ನೆಕ್ಸ್ಟ್,
ಸೊ ಹೇಗೆ ತಯಾರಿ ಮಾಡಬೇಕು, ತಯಾರಿ ಮಾಡಬೇಕು ಅಂತಂದಾಗ ಯಾವ ರೀತಿ ನಾವು ಪ್ರಿಪರೇಷನ್ ಮಾಡಬೇಕು ಅದರಲ್ಲಿ ಮತ್ತೆ ನಾನು ಏನ್ ಮಾಡಿದ್ದೀನಿ ಸಬ್ ಡಿವೈಡ್ ಮಾಡ್ತಾ ಹೋಗಿದ್ದೀನಿ. ಓಕೆ, ಮೊದಲನೆಯದು ಎ ಅಂತ ಹಾಕಿದ್ದೀನಿ ಇಲ್ಲಿ, ತಯಾರಿಯನ್ನ ಹೇಗೆ ಆರಂಭ ಮಾಡಬೇಕು ಅನ್ನುವಂಥದ್ದು. ಹೌದಾ, ಸೊ ಫಸ್ಟ್ ಸ್ಟೆಪ್ ಏನು, ನೀವು ಯಾವ ರೀತಿ ಸ್ಟಾರ್ಟ್ ಮಾಡಬೇಕು ಅನ್ನುವಂಥದ್ದು. ಸ್ಟಾರ್ಟಿಂಗ್ ಇಸ್ ದ ಫಸ್ಟ್ ಸ್ಟೆಪ್. ಹೌದಾ, ಸೊ ಸ್ಟಾರ್ಟ್ ಮಾಡಬೇಕು. ಸ್ಟಾರ್ಟ್ ಮಾಡಬೇಕು ಅಂತಂದಾಗ ಏನು ಕೆಲವೊಂದಷ್ಟು ಥಿಂಗ್ಸ್ ಅನ್ನ ನೀವು ಕಲಿಬೇಕು ಬೇಸಿಕ್ ಆಗಿ ಅಂತಂದಾಗ, ಇಲ್ಲಿ ನೋಡ್ರಿ ಬರ್ತಿದ್ದೀನಿ. ಫಸ್ಟ್ 20ರವರೆಗೆ ಮಗ್ಗಿಗಳನ್ನ ನೀವು ನೆನಪಿಡಬೇಕು. ಓಕೆ, ಅಟ್ಲೀಸ್ಟ್ 20, ವೆಲ್ ಅಟ್ಲೀಸ್ಟ್ 20 ಮಗ್ಗಿಯನ್ನ ನೀವು ನೆನಪಿಟ್ಕೊಳ್ಬೇಕು. ಓಕೆನಾ, ಸೊ ನಿಮ್ಗೆ 20ಕ್ಕಿಂತ ಜಾಸ್ತಿ ಬಂದ್ರೆ ನಡೆಯುತ್ತೆ, ಬಟ್ 20ಕ್ಕಿಂತ ಕಡಿಮೆ ಬಂದ್ರೂ ನೀವು ಕ್ಯಾಲ್ಕುಲೇಷನ್ ಮಾಡಬಹುದು, ಮಾಡಕ್ ಆಗಲ್ಲ ಅಂತ ಏನಿಲ್ಲ. ಆದ್ರೆ ನಿಮ್ಗೆ ಕ್ಯಾಲ್ಕುಲೇಷನ್ ಮಾಡುವಂತಹ ಸಮಯದಲ್ಲಿ ಏನಾಗುತ್ತೆ, ಟೈಮ್ ಕನ್ಸ್ಯೂಮ್ ಆಗುತ್ತೆ. ಆ ಕಾರಣಕ್ಕಾಗಿ ಫಾರ್ ಎಕ್ಸಾಂಪಲ್ ಯಾವ ತರ ಅಂತ ನಾನು ನಿಮ್ಗೆ ಹೇಳ್ಕೊಡ್ತೀನಿ. ಓಕೆ, ಒಂದು ಎಕ್ಸಾಂಪಲ್ ತಗೊಂಡು ನಾನು ಏನ್ ಮಾಡೋಣ, ಇಲ್ಲಿ ಇದ್ರ ಇಂಪಾರ್ಟೆನ್ಸ್ ಅನ್ನ, ಮಗ್ಗೆಯನ್ನ ನೀವು ಯಾಕೆ ನೆನ್ಪಿಟ್ಕೊಳ್ಬೇಕು ಅನ್ನೋದ್ರ ಇಂಪಾರ್ಟೆನ್ಸ್ ಅನ್ನ ನೋಡೋಣ. ಸೊ ಎನಿ ಎಕ್ಸಾಂಪಲ್, ಫಾರ್ ಎಕ್ಸಾಂಪಲ್, ಓಕೆ 16x18 ಈ ನಂಬರ್ ಅನ್ನ ತಗೊಳ್ಳೋಣ. ಓಕೆ, ಸೊ ಇದೇ ರೀತಿ 16 ಆಕ್ಚುಲಿ ನಾವೇನ್ ಮಾಡ್ತೀವಿ, ನಾರ್ಮಲ್ ಆಪ್ಟಿಟ್ಯೂಡ್ ಅಂತ ಬಂದಾಗ 16x18 ಈ ತರ ಬರೀತೀವಿ. ಹೌದಾ, ಸೊ ನೀವು ಬೇಸಿಕ್ ಕ್ಯಾಲ್ಕುಲೇಷನ್ ಯಾವ ತರ ಮಾಡ್ತೀರಾ, 16x18. ಹೌದಾ, ನಿಮ್ಗೆ ಇವಾಗ ಮಗ್ಗಿ ಗೊತ್ತಿಲ್ಲ ಅಂತ ಇಟ್ಕೊಳ್ಳಿ, ಅವಾಗ ನೀವು ಯಾವ ರೀತಿ ಕ್ಯಾಲ್ಕುಲೇಷನ್ ಮಾಡ್ತೀರಾ, ಈ ತರ ಬರೀತೀರಾ 16x18, ದೆನ್ 8x6 48. ಹೌದಾ, 8 1 8 + 4 12. ನೆಕ್ಸ್ಟ್ 16 1 16 16, ಅಂಡ್ ದೆನ್ ಯು ವಿಲ್ ಆಡ್ ಎವ್ರಿಥಿಂಗ್. ಹೌದಾ, ಆಮೇಲೆ ನೀವೇನ್ ಮಾಡ್ತೀರಾ, ಎಲ್ಲವನ್ನು ಆಡ್ ಮಾಡ್ತೀರಾ, 288 ನಿಮ್ಮ ಆನ್ಸರ್ ಬಂತು. ಹೌದಾ, ಇದು ಏನು, ನೀವು ಮಗ್ಗಿ ಗೊತ್ತಿಲ್ಲ ಅಂತಂದ್ರೆ ಫಾಲೋ ಮಾಡುವಂತ ಒಂದು ಸ್ಟೆಪ್ ಇದು. ಸಪೋಸ್ ನಿಮಗೆ 20ರವರೆಗೆ ಮಗ್ಗಿ ಗೊತ್ತಿತ್ತು ಅಂತ ಇಟ್ಕೊಳ್ರಿ, ಅವಾಗ ನೀವು ಯಾವ ತರ ಬರೀಬಹುದು, ಈ ರೀತಿಯಾಗಿ ನೀವು ಮಾಡುವಂತ ಅವಶ್ಯಕತೆನೆ ಬೀಳೋದಿಲ್ಲ. ಇಷ್ಟೆಲ್ಲ ನೀವು ಬರೆದು ವಾಪಸ್ ಇದಾದ್ರೆ ನೀವು ಬರ್ದು ಕ್ಯಾಲ್ಕುಲೇಷನ್ ಮಾಡ್ಬೇಕು. ಹೌದಾ, ಸೊ ಅದನ್ನ ನೀವು ಬರ್ದು ಕ್ಯಾಲ್ಕುಲೇಷನ್ ಮಾಡುವಂತಹ ಅಂಶ ಏನು ಅವಶ್ಯಕತೆ ಕೂಡ ಇಲ್ಲ. ಯಾವ ತರ ಮಾಡ್ಬೋದು, 16x18 ಅಂತ ಬಂದಾಗ ಯಾವ್ದಾದ್ರು ಒಂದು ನಂಬರ್ ಅನ್ನ ನಾನು ಡಿವೈಡ್ ಮಾಡ್ಕೊಳ್ತೀನಿ. ಫಾರ್ ಎಕ್ಸಾಂಪಲ್ 18 ನೋಡಿದ್ರೆ ಅಂತ ಇಟ್ಕೊಳ್ಳಿ, 18 ಅನ್ನ ನಾನು ಡಿವೈಡ್ ಮಾಡ್ಕೊಳ್ತೀನಿ ಹೆಂಗೆ, 10 + 8 ಮನ್ಸಲ್ಲೇ ಮಾಡ್ಕೊಳ್ಬೇಕು. ಓಕೆ, ಸೊ 10 + 8 ಎಷ್ಟಾಯ್ತು, 18. ಅವಾಗ 2 10 ಮತ್ತೆ 8 ನಾನು ಏನ್ ಮಾಡ್ತೀನಿ, 16 ಡಿವೈಡ್ ಮಲ್ಟಿಪ್ಲೈ ಮಾಡ್ತೀನಿ. 16 10 ಅಥವಾ 16 10 160, 16 8 8 128. ಸೊ 160 + 128 288 ಆನ್ಸರ್ ಬಂತ. ಈ ತರ ನೀವೇನ್ ಮಾಡ್ಬೋದು, ನಿಮ್ಗೆ ಮಗ್ಗಿ ಗೊತ್ತಿತ್ತು ಅಂತಂದ್ರೆ ಮನ್ಸಲ್ಲೇ ಬೇಗ ಬೇಗ ಮಾಡ್ಬಿಡ್ಬೋದು. ಸೊ ನಾನು ಏನ್ ಹೇಳಿದೆ ಅನ್ನೋದನ್ನ ನಾನೀಗ ಒಂದ್ಸತಿ ಬೋರ್ಡ್ ಮೇಲೆ ಬರ್ದು ತೋರಿಸ್ತೇನೆ. 16 ಹಾಗೆ ಹೇಳೋದು, ಮಲ್ಟಿಪ್ಲೈಡ್ ಬೈ 18 ಅನ್ನ 10 + 8 ಅಂತ ಡಿವೈಡ್ ಮಾಡ್ತೇನೆ. ಒಂದ್ಸತಿ 16 10 ಇಂದ ಮಲ್ಟಿಪ್ಲೈ ಮಾಡ್ತೇನೆ, ಇನ್ನೊಂದ್ಸತಿ 16 8 ಇಂದ ಮಲ್ಟಿಪ್ಲೈ ಮಾಡ್ತೇನೆ. ಸೊ 16x10 160 + ಓಕೆ 16x8 128. ಅವಾಗ 160 + 128 ಎಷ್ಟಾಯ್ತು, 288. ಸೇಮ್ ಆನ್ಸರ್ ಬಂತ. ಸೊ ಇದೇನಾಗುತ್ತೆ, ಈ ಲೆವೆಲ್ ಅನ್ನ ನೀವು ಯಾವ ತರ ಕಲ್ಕೊಳ್ಬಹುದು, ಯಾವಾಗ ನಿಮ್ ಬಗ್ಗಿ ಬರುತ್ತಲ್ಲ ಅವಾಗ ನೀವು ಮನಸ್ಸಿನಲ್ಲಿ ಕ್ಯಾಲ್ಕುಲೇಷನ್ ಮಾಡಬಹುದು. ಓಕೆ, ವೆಲ್ ಇನ್ ನೆಕ್ಸ್ಟ್ ನಾವೇನ್ ಮಾಡೋಣ, ನೆಕ್ಸ್ಟ್ ಸ್ಟೆಪ್ ಅನ್ನ ನೋಡೋಣ. ಇವಾಗ ನಿಮ್ಗೆ ಮಗ್ಗಿ ಇಂಪಾರ್ಟೆನ್ಸ್ ಗೊತ್ತಾಗಿದೆ ಅಂತ ಅನ್ಕೊಳ್ತೀನಿ. ವೆಲ್ ನೆಕ್ಸ್ಟ್ ಸೆಕೆಂಡ್ ಒನ್, ಒಂದು ಸಾಲಿನ ಎಡಿಷನ್ ಮತ್ತು ಸಬ್ಸ್ಟ್ರಾಕ್ಷನ್ ಅನ್ನ ನೀವು ಕಲಿಬೇಕಾಗುತ್ತೆ. ಓಕೆ, ಸೊ ಏನಿದು ಒಂದ್ ಸಾಲ ಎಡಿಷನ್ ಮತ್ತೆ ಸಬ್ಸ್ಟ್ರಾಕ್ಷನ್ ಅಂತ ಹೇಳಿದ್ರೆ, ಈಗ ಫಾರ್ ಎಕ್ಸಾಂಪಲ್, ಓಕೆ ಒಂದು ಎಕ್ಸಾಂಪಲ್ ಮುಖಾಂತರ ನಾನು ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಸೊ ದಟ್ ನಿಮ್ಗೆ ಯಾಕೆ ಎಡಿಷನ್ ಸಬ್ಸ್ಟ್ರಾಕ್ಷನ್ ಈ ತರ ಬೇಸಿಕ್ ಅನ್ನ ಹೇಳ್ತಾ ಇದ್ದೀನಿ ಅನ್ನುವಂಥದ್ದು ಅರ್ಥ ಆಗುತ್ತೆ. ವೆಲ್ ನಿಮ್ಗೆ ಎಕ್ಸಾಮ್ ಅಲ್ಲಿ ಕ್ವೆಶನ್ಸ್ ಯಾವ ತರ ಬರುತ್ತೆ, 1 6 5 3 + 2 4 - 30 3 63 ಆಯ್ತಾ, ಇದು ಒಂದ್ ಸೆಟ್ ಮಲ್ಟಿಪ್ಲೈಡ್ ಬೈ 1 9 2 1 + 3 0 2 - 32. ಓಕೆ, ಈ ತರ ಬರುತ್ತೆ. ಓಕೆ, ಸೊ ಈ ಕ್ವೆಶನ್ ಅನ್ನ ನೋಡಿದಾಗ ಯೂಶ್ವಲಿ ನಿಮ್ಗೆ ಈ ಒಂದು ಸಾಲಿನ ಎಡಿಷನ್ ಮತ್ತು ಸಬ್ಸ್ಟ್ರಾಕ್ಷನ್ ಗೊತ್ತಿಲ್ಲ ಅಂತಂದ್ರೆ ನೀವು ಯಾವ ತರ ಮಾಡಿದ್ರಿ, ಇದೆಲ್ಲವನ್ನ ಈ ತರ ಬರ್ಕೊಳ್ಳೋದು, 1 6 5 3 24 - 3 - 363 ಇದು ಪ್ಲಸ್ ಇದು, ಆಮೇಲೆ ಇದು ಮೈನಸ್ 363. ಈ ತರ ಮಾಡಿಕೊಂಡು ಮೊದಲು ಇದೆರಡನ್ನ ಅಡಿಷನ್ ಮಾಡಿ ಆಮೇಲೆ ಇದನ್ನ ಸಬ್ಸ್ಟ್ರಾಕ್ಟ್ ಮಾಡಿ ಆಮೇಲೆ ಆನ್ಸರ್ ತೆಗಿತೀರ. ಅದೇ ರೀತಿ ಇದನ್ನು ಮಾಡ್ತೀರಾ.
ಹೌದಾ ಸೊ ಬಂದಂತ ಆನ್ಸರ್ ನೀವು ಮಲ್ಟಿಪ್ಲೈ ಮಾಡ್ತೀರಾ ಅಥವಾ ಇಲ್ಲಿ ಎಡಿಷನ್ ಇದ್ರೆ ಎಡಿಷನ್ ಮಾಡ್ತೀರಾ ಸಬ್ಸ್ಟ್ರಾಕ್ಷನ್ ಇದ್ರೆ ಸಬ್ಸ್ಟ್ರಾಕ್ಷನ್ ಮಾಡ್ತೀರಾ ಹೌದಾ ಸೊ ಎಷ್ಟು ಸ್ಟೆಪ್ ಆಗುತ್ತೆ ಇದು ಏನಿಲ್ಲ ಅಂದ್ರೂ ಮಿನಿಮಮ್ 3 ಸ್ಟೆಪ್ ಅನ್ನು ತಗೊಳ್ಳುತ್ತೆ ಹೌದಾ ಸೊ 3 ಸ್ಟೆಪ್ ಅನ್ನು ಬರಿ ಎಡಿಷನ್ ಸಬ್ಸ್ಟ್ರಾಕ್ಷನ್ ಮಾಡುವಂತ ಕ್ವೆಶ್ಚನ್ ಗೆ ನಿಮ್ಮ ಹತ್ರ ಟೈಮ್ ಇರುತ್ತಾ ಇಲ್ಲ ಅಂತ ಟೈಮ್ ಅಲ್ಲಿ ಈ ಒಂದು ಒಂದೇ ಸಾಲಿನಲ್ಲಿ ಮಾಡುವಂತ ಎಡಿಷನ್ ಮತ್ತೆ ಸಬ್ಸ್ಟ್ರಾಕ್ಷನ್ ಏನಾಗುತ್ತೆ ನಿಮಗೆ ಹೆಲ್ಪ್ ಆಗುತ್ತೆ ಸೊ ಯಾವ ತರ ಮಾಡೋದು ಒಂದ ಸಾಲಿನ ಎಡಿಷನ್ ಮತ್ತೆ ಸಬ್ಸ್ಟ್ರಾಕ್ಷನ್ ಅನ್ನೋದನ್ನ ನಾನು ನಿಮಗೆ ಪ್ರಾಪರ್ ಆಗಿ ಒಂದ ಸತಿ ಕ್ಲಾಸ್ ಸ್ಟಾರ್ಟ್ ಮಾಡ್ತೀನಿ ನಾನು ನಿಮಗೆ ಬೇಸಿಕ್ ಅನ್ನು ಹೇಳ್ತಾ ಹೋಗ್ತೀನಿ ಓಕೆನಾ ಸೊ ಇದರ ಬಗ್ಗೆ ವರಿ ಮಾಡಬೇಡಿ ನಾನು ನಿಮಗೆ ಕಲಿಸಿ ಕೊಡ್ತೀನಿ ನೆಕ್ಸ್ಟ್ ಅದೇ ರೀತಿ ಮಲ್ಟಿಪ್ಲಿಕೇಶನ್ ಓಕೆ ಸೊ ಮಲ್ಟಿಪ್ಲಿಕೇಶನ್ ಗೂ ಕೂಡ ಇದೆ ರೀತಿ ಐ ಜಸ್ಟ್ ಎಕ್ಸ್ಪ್ಲೈನ್ ವಿತ್ ದಿಸ್ ಈ ತರ ಸೊ ಫಾರ್ ಎಕ್ಸಾಂಪಲ್ ಇಲ್ಲಿ ಮಲ್ಟಿಪ್ಲಿಕೇಶನ್ ಇರಬಹುದು ಅಥವಾ ಇಲ್ಲಿ ಮಲ್ಟಿಪ್ಲಿಕೇಶನ್ ಇರಬಹುದು ಯೂಶುವಲಿ ಎಷ್ಟು ದೊಡ್ಡ ನಂಬರ್ ಅನ್ನು ಕೊಡಲ್ಲ ಜಸ್ಟ್ ಫಾರ್ ಅನ್ ಎಕ್ಸಾಂಪಲ್ ನಾನು ಇಷ್ಟು ತಗೊಳ್ತಾ ಇರೋದು ಈ ತರ ಇತ್ತು ಅಂತ ಇಟ್ಕೊಳ್ರಿ ಅವಾಗೂ ಏನಾಗುತ್ತೆ ಸೇಮ್ ಇದೇ ತರ ಮಾಡ್ತಾ ಹೋಗ್ತೀರಿ ನೀವು ಅದೇ ನಿಮಗೆ ಶಾರ್ಟ್ ಕಟ್ಸ್ ಗೊತ್ತಿತ್ತು ಅಂತಂದ್ರೆ ಒಂದೇ ಸಾಲಿನಲ್ಲಿ ನೀವು ಏನ್ ಮಾಡಬಹುದು ಮಲ್ಟಿಪ್ಲಿಕೇಶನ್ ಡಿವಿಷನ್ ಅನ್ನು ಕೂಡ ಮಾಡಬಹುದು ಓಕೆ ಸೊ ಹಾಗಾಗಿ ಮಲ್ಟಿಪ್ಲಿಕೇಶನ್ ಮತ್ತೆ ಡಿವಿಷನ್ ಅನ್ನು ಕೂಡ ಒಂದೇ ಸಾಲಿನಲ್ಲಿ ನೀವು ಯಾವ ತರ ಮಾಡೋದು ಅನ್ನೋದನ್ನ ಅಥವಾ ಮನಸ್ಸಿನಲ್ಲಿ ಅಂತ ಹೇಳ್ಬೋದು ನಾವು ಇನ್ಸ್ಟೆಡ್ ಆಫ್ ಸೇಮ್ ಒಂದು ಸಾಲಿನಲ್ಲಿ ಮಾಡುವಂತ ಮಲ್ಟಿಪ್ಲಿಕೇಶನ್ ಅನ್ನೋದಕ್ಕಿಂತ ನೀವು ಮನಸ್ಸಲ್ಲೇ ಮಾಡ್ಬಿಡ್ಬಹುದು ಇವಾಗ ಏನ್ ನಾನು ನಿಮ್ಗೆ ಎಡಿಷನ್ ಒಂದು ಎಕ್ಸಾಂಪಲ್ ಕೊಟ್ಟಿದ್ನಲ್ಲ ಅದನ್ನ ನೀವೇನ್ ಮಾಡಬಹುದು ನಿಮ್ ಮನಸ್ಸಲ್ಲೇ ಕ್ಯಾಲ್ಕುಲೇಟ್ ಮಾಡಬಹುದು ಅದಕ್ಕಾಗಿ ನೀವು ಮತ್ತೆ ಪೆನ್ ಪೇಪರ್ ಯೂಸ್ ಮಾಡ್ಕೊಂಡು ಎಲ್ಲ ಬೋರ್ಡ್ ಮೇಲೆ ಬರೆದು ಅಥವಾ ನಿಮ್ ಪೇಪರ್ ಅಲ್ಲಿ ಬರೆದು ಎಕ್ಸಾಮಿನೇಷನ್ ಅಲ್ಲಿ ಕ್ಯಾಲ್ಕುಲೇಷನ್ ಮಾಡ್ತಾ ಕೊಡೋ ಅವಶ್ಯಕತೆ ಇರೋದಿಲ್ಲ ಅದು ಹೇಗೆ ಯಾವ ತರ ಮೆಥಡ್ ಇರುತ್ತೆ ನಾನು ನಿಮ್ಗೆ ಹೇಳ್ಕೊಡ್ತೀನಿ ಬನ್ ಇದು ಇನ್ ನೆಕ್ಸ್ಟ್ ಸೊ ಬರಿ ಗೈಸ್ ಇವಾಗ ನೆಕ್ಸ್ಟ್ ಏನು ಭಿನ್ನ ರಾಶಿಗಳನ್ನ ಕಲಿಯಿರಿ ಅಂದ್ರೆ ಫ್ರಾಕ್ಷನ್ಸ್ ಕೂಡ ಏನಿರ್ಬೇಕು ನಿಮ್ಗೆ ಗೊತ್ತಿರಬೇಕು ವೆಲ್ ಫ್ರಾಕ್ಷನ್ಸ್ ಯಾಕೆ ಗೊತ್ತಿರಬೇಕು ಎಂತ ಟೈಮ್ ಅಲ್ಲಿ ಯೂಸ್ ಆಗುತ್ತೆ ಅನ್ನೋದನ್ನ ನಿಮ್ಗೆ ಹೇಳ್ತೀನಿ ಫಾರ್ ಎಕ್ಸಾಂಪಲ್ ಓಕೆ ಇವಾಗ ಯಾವ್ದಾದ್ರು ಒಂದು ಎಕ್ಸಾಂಪಲ್ ತಗೊಳ್ಳೋಣ 8 ಜನ 36 ಹೆಕ್ಟರ್ ಭೂಮಿಯನ್ನ 30 ದಿನಗಳಲ್ಲಿ ಉಳುಮೆ ಮಾಡ್ತಾರೆ ಓಕೆ ಅದೇ ಒಂದು 36 ಜನ ಅಂತ ತಗೊಳ್ಳಿ ಓಕೆ 36 ಜನ 24 ದಿನಗಳಲ್ಲಿ ಎಷ್ಟು ಹೆಕ್ಟರ್ ಭೂಮಿಯನ್ನ ಉಳುಮೆ ಮಾಡ್ತಾರೆ ಅಂತ ಕೇಳಿದ್ರೆ ಯಾವ ತರ ಮಾಡಬೇಕು ನಿಮ್ ಕ್ವೆಶನ್ ಆಕ್ಚುಲಿ ಇಲ್ಲಿ ಬರಬೇಕು ಪೀಪಲ್ ಓಕೆ ಸೊ 36 ಜನ 24 ದಿನಗಳಲ್ಲಿ ಎಷ್ಟು ಹೆಕ್ಟರ್ ಭೂಮಿಯನ್ನ ಉಳುಮೆ ಮಾಡ್ತಾರೆ ಅಂತ ಕೇಳಿದ್ರೆ ಅಂತ ಇಟ್ಕೊಡ್ರಿ ಸೊ ನಿಮ್ಗೆ ಫ್ರಾಕ್ಷನ್ ಗೊತ್ತಿತ್ತು ಅಂತ ಅಂದ್ರೆ ನಿಮ್ಗೆ ಫ್ರಾಕ್ಷನ್ ಗೊತ್ತಿತ್ತು ಅಂದ್ರೆ ಏನ್ ಮಾಡ್ಬೋದು ನೀವು ಈಸಿಯಾಗಿ ಸಾಲ್ವ್ ಮಾಡ್ಬಿಡ್ತೀರಾ ಫಾರ್ ಎಕ್ಸಾಂಪಲ್ ಇಂಟು 30 ಮಲ್ಟಿಪ್ಲೈಡ್ ಬೈ ಅರೌಂಡ್ ಯಾ ಓಕೆ ಸೊ 36 ಡಿವೈಡೆಡ್ ಬೈ 8 ಇಂಟು 24 ಈ ತರ ಓಕೆ ಸೊ ಈಗ ಈ ರೀತಿ ಬರ್ಕೊಂಡು ನೀವೇನ್ ಮಾಡ್ಬಿಡ್ತೀರಿ ಫ್ರಾಕ್ಷನ್ಸ್ ಅಲ್ಲಿ ಬರ್ಕೊಂಡು ಈಸಿಯಾಗಿ ಸಾಲ್ವ್ ಮಾಡ್ತೀರಾ ಅದೇ ನಿಮ್ಗೆ ಭಿನ್ನ ರಾಶಿಗಳ ಅನುಭವ ಇಲ್ಲದೆ ಹೋದ್ರೆ ಏನಾಗುತ್ತೆ ಈ ತರದ ಕ್ವೆಶನ್ಸ್ ಅನ್ನ ಸಾಲ್ವ್ ಮಾಡ್ಲಿಕ್ಕೆ ಕಷ್ಟ ಆಗುತ್ತೆ ಓಕೆ ಸೊ ಇದು ಒಂದು ಇನ್ ನೆಕ್ಸ್ಟ್ ಪ್ರತಿ ಅಧ್ಯಯನದ ಫಂಡಮೆಂಟಲ್ಸ್ ಅಥವಾ ಬೇಸಿಕ್ಸ್ ಗಳನ್ನ ಅರ್ಥೈಸಿಕೊಳ್ಳಿರಿ ಅಂತ ಹೇಳ್ತಾರೆ ಓಕೆ ಸೊ ಪ್ರತಿ ಅಧ್ಯಯನದ ಫಂಡಮೆಂಟಲ್ಸ್ ಅಥವಾ ಬೇಸಿಕ್ಸ್ ಗಳನ್ನ ಅರ್ಥೈಸಿಕೊಳ್ಳೋದು ಅಂತಂದ್ರೆ ಏನು ನಿಮ್ಗೆ ಯಾವುದೇ ಒಂದು ನೀವು ಮ್ಯಾಥ್ಸ್ ಅಲ್ಲಿ ಯಾವುದೇ ಅಧ್ಯಯ ಕಲೀರಿ ನೀವು ಪ್ರಾಫಿಟ್ ಅಂಡ್ ಲಾಸ್ ಕಲೀರಿ ಅಥವಾ ನೀವು ಪರ್ಸೆಂಟೇಜಸ್ ಬಗ್ಗೆ ಕಲೀರಿ ಅಥವಾ ನೀವು ಸಮಯ ದೂರ ಅಳತೆ ಅಂತ ಬರುತ್ತೆ ಅದ್ರ ಬಗ್ಗೆ ಕಲೀರಿ ಭಿನ್ನ ರಾಶಿಗಳು ಏನೇ ಕಲೀರಿ ಓಕೆ ಕಲಿತಾಗ ಅವುಗಳ ಬೇಸಿಕ್ ಐಡಿಯಾ ನಿಮ್ಗೆ ಇಲ್ಲದೆ ಹೋದ್ರೆ ಬೇಸಿಕ್ ಲೆವೆಲ್ ಆಫ್ ಪ್ರಾಬ್ಲಮ್ಸ್ ಅಂತ ಹೇಳ್ತೀವಿ ಅಥವಾ ಬೇಸಿಕ್ ಕಾನ್ಸೆಪ್ಟ್ ಅಂತ ಹೇಳ್ತೀವಿ ನಾವು ಟಫ್ ಲೆವೆಲ್ ಪ್ರಾಬ್ಲಮ್ಸ್ ಅನ್ನ ಪ್ರಾಕ್ಟೀಸ್ ಮಾಡೋದಲ್ಲ ಕಾನ್ಸೆಪ್ಟ್ ಅನ್ನ ಅರ್ಥ ಮಾಡ್ಕೊಂಡು ಬೇಸಿಕ್ಸ್ ಅನ್ನ ನೀವು ಕಲಿಬೇಕು ಅವುಗಳ ಬೇಸಿಕ್ಸ್ ನಿಮ್ಗೆ ಇಲ್ಲ ಅಂತಂದ್ರೆ ಅದನ್ನ ಅರ್ಥ ಮಾಡ್ಕೊಳ್ಳದೆ ಹೋದ್ರೆ ನೀವು ಮುಂದೆ ಮಾಡೋದು ವೇಸ್ಟ್ ಓಕೆ ಸೊ ಯಾವುದೇ ಡೌಟ್ಸ್ ಅನ್ನ ಬೇಸಿಕ್ಸ್ ನಲ್ಲಿ ಇಟ್ಕೊಳ್ಬೇಡಿ ನೀವು ಓಕೆ ಬೇಸಿಕ್ಸ್ ನಲ್ಲಿ ಇರುವಂತಹ ಎಲ್ಲಾ ಡೌಟ್ ನಿಮ್ಗೆ ಕ್ಲಿಯರ್ ಆಗಿರ್ಬೇಕು ಇದು ಓಕೆ ಇವೆರಡು ಕಂಪ್ಲೀಟ್ ಆಯ್ತು ಇನ್ ನೆಕ್ಸ್ಟ್ ಥರ್ಡ್ ಸ್ಟೆಪ್ ಏನ್ ಮಾಡ್ಬೇಕು ಸಾಕಷ್ಟು ಉದಾಹರಣೆಗಳನ್ನ ನೀವೇನ್ ಮಾಡ್ಬೇಕು ಪ್ರಾಕ್ಟೀಸ್ ಮಾಡ್ಬೇಕು ಓಕೆ ಎಷ್ಟು ಸಾಧ್ಯ ಆಗತ್ತೆ ಒನ್ಸ್ ನೀವು ಎಲ್ಲಾ ಫಂಡಮೆಂಟಲ್ಸ್ ಅನ್ನ ಕಲ್ತಾದ್ಮೇಲೆ ಒನ್ಸ್ ನೀವು ಎಲ್ಲಾ ಕಾನ್ಸೆಪ್ಟ್ ಅನ್ನ ಕಲ್ತಾದ್ಮೇಲೆ ಎಷ್ಟು ಸಾಧ್ಯ ಆಗತ್ತೆ ಅಷ್ಟು ನೀವು ಎಕ್ಸಾಂಪಲ್ಸ್ ಅನ್ನ ಸಾಲ್ವ್ ಮಾಡ್ಲಿಕ್ಕೆ ಟ್ರೈ ಮಾಡುವಂತದ್ದು ಇದು ನೆಕ್ಸ್ಟ್ ಸ್ಟೆಪ್ ಇನ್ ಅದರ ನೆಕ್ಸ್ಟ್ ಬರುವಂತದ್ದು ಕ್ವಿಕ್ ಇರುವಂತಹ ಫಾರ್ಮುಲಾಗಳನ್ನ ಬಳಸುವಂತದ್ದು ಓಕೆ ಸೊ ಕ್ವಿಕ್ ಫಾರ್ಮುಲೆಗಳನ್ನ ಬಳಸುವಂತದ್ದು ಅಂತ ಬಂದಾಗ ಇಲ್ಲಿ ನಾವು ಒಂದು ನಿಮ್ಗೆ ನೋಟ್ ಅನ್ನ ಹೇಳ್ಬೇಕು ಏನಪ್ಪಾ ಅಂತಂದ್ರೆ ಕ್ವಿಕ್ ಫಾರ್ಮುಲೆ ಅಥವಾ ಶಾರ್ಟ್ ಕಟ್ಸ್ ಅಂತ ಬಂದಾಗ ಶಾರ್ಟ್ ಕಟ್ಸ್ ಅನ್ನ ನೀವು ಎಷ್ಟು ಕಲಿತೀರಾ ಅನ್ನುವಂಥದ್ದು ಇಂಪಾರ್ಟೆಂಟ್ ಅಲ್ಲ ಆ ಶಾರ್ಟ್ ಕಟ್ಸ್ ಗಳ ಬಳಕೆಯನ್ನ ನೀವು
ಫ್ರೀಕ್ವೆಂಟ್ ಆಗಿ ಮಾಡ್ತಾ ಇರಬೇಕು ಅಂದ್ರೆ ಕಲಿತಿರುವಂತಹ ಶಾರ್ಟ್ಕಟ್ಸ್ ಅನ್ನ ಪದೇ 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 ಬಳಸ್ತಾ ಇರಬೇಕು ಅವಾಗ ಮಾತ್ರ ಆ ಶಾರ್ಟ್ಕಟ್ಸ್ ಏನಾಗುತ್ತೆ ನಿಮಗೆ ನೆನಪು ಉಳಿಯುತ್ತೆ ಓಕೆ ಸೋ ಶಾರ್ಟ್ಕಟ್ಸ್ ಕಲಿಯೋದು ಇಂಪಾರ್ಟೆಂಟ್ ಅಲ್ಲ ಅವು ನಿಮಗೆ ಎಕ್ಸಾಮ್ ಟೈಮ್ ಅಲ್ಲಿ ಪ್ರಾಪರ್ ಆಗಿ ನೆನಪು ಬಂದು ಬಳಕೆ ಆಗಬೇಕು ಅಂತಂದ್ರೆ ನೀವು ಅವುಗಳನ್ನ ಪದೇ ಪದೇ ಪ್ರಾಕ್ಟೀಸ್ ಮಾಡೋದು ಕೂಡ ಅಷ್ಟೇ ಇಂಪಾರ್ಟೆಂಟ್ ಇದು ನೆಕ್ಸ್ಟ್ ಓಕೆ ವೆಲ್ ಇದು ನೆಕ್ಸ್ಟ್ ನಾವು ಏನು ನೋಡೋಣ ಅಂತಂದ್ರೆ ಪ್ರಶ್ನೆ ಪತ್ರಿಕೆಗಳ ಅಧ್ಯಯನ ಓಕೆ ಸೋ ಇದೇನಾಯ್ತು ಇಲ್ಲಿವರೆಗೂ ನೀವು ಯಾವ ರೀತಿ ಅಭ್ಯಾಸ ಮಾಡಬೇಕು ಅನ್ನುವಂಥದ್ದಾಯ್ತು ಯಾವ ರೀತಿ ನೀವು ಮ್ಯಾಥ್ಸ್ ಗೆ ಅಥವಾ ಆಪ್ಟಿಟ್ಯೂಡ್ಗೆ ಪ್ರಿಪೇರ್ ಆಗಬೇಕು ಅನ್ನುವಂಥದ್ದನ್ನ ಹೇಳಿದೆ ಇದು ನೆಕ್ಸ್ಟ್ ನಾವೇನ್ ನೋಡ್ತಿದೀವಲ್ಲ ಇದೇನು ಪ್ರಶ್ನೆ ಪತ್ರಿಕೆಗಳನ್ನ ಸಾಲ್ವ್ ಮಾಡುವಂಥದ್ದು ಸೊ ಪ್ರಶ್ನೆ ಪತ್ರಿಕೆಗಳ ಅಧ್ಯಯನ ಅಂತ ಬಂದಾಗ ಥರ್ಡ್ ಸ್ಟೆಪ್ ಅಥವಾ ಲಾಸ್ಟ್ ಸ್ಟೆಪ್ ಅಂತ ಹೇಳ್ತೀವಿ ನಾವು ಸೊ ಈ ಒಂದು ಪ್ರಶ್ನೆ ಪತ್ರಿಕೆಗಳ ಅಧ್ಯಯನ ಅಂತ ಬಂದಾಗ ಇಲ್ಲಿ ಫಸ್ಟ್ ಸ್ಟೆಪ್ ಏನು ನಾ ನಿಮ್ಗೆ ಅರ್ಥ ಆಗ್ಲಿ ಅಥವಾ ನೀವು ಇದನ್ನ ಫಾಲೋ ಮಾಡ್ಕೊಂಡು ಹೋಗ್ಲಿ ಅನ್ನೋ ಕಾರಣಕ್ಕಾಗಿ ಅವುಗಳನ್ನ ಸ್ಟೆಪ್ ವೈಸ್ ಡಿವೈಡ್ ಮಾಡಿರುವಂತದ್ದು ಇದನ್ನ ನೀವು ಅರ್ಥ ಮಾಡ್ಕೊಳ್ಬೇಕು ಓಕೆ ವೆಲ್ ಪ್ಯಾಟರ್ನ್ ಆಫ್ ದಿ ಪೇಪರ್ ಆ ಎಕ್ಸಾಮ್ ನಲ್ಲಿ ನಿಮಗೆ ಕೇಳುವಂತಹ ಕ್ವೆಶನ್ ಪ್ಯಾಟರ್ನ್ ಯಾವ ತರ ಇದೆ ಈಸಿ ಕ್ವೆಶನ್ಸ್ ಕೇಳ್ತಾರ ಅಥವಾ ಟಫ್ ಕ್ವೆಶನ್ಸ್ ಕೇಳ್ತಾರ ಯಾವ ಟಾಪಿಕ್ ಮೇಲೆ ಜಾಸ್ತಿ ಕ್ವೆಶನ್ಸ್ ಕೇಳ್ತಾರೆ ಕ್ವಾಂಟ್ಸ್ ಅಂತ ಬಂದಾಗ ಎಷ್ಟು ಕ್ವೆಶನ್ ಕೇಳ್ತಾರೆ ರೀಸನಿಂಗ್ ಅಂತ ಬಂದಾಗ ಎಷ್ಟು ಕ್ವೆಶನ್ ಕೇಳ್ತಾರೆ ಇದು ಇಂಪಾರ್ಟೆಂಟ್ ಇದನ್ನ ನೀವೇನ್ ಮಾಡಬೇಕು ತಿಳ್ಕೊಳ್ಬೇಕು ಓಕೆ ಇನ್ ನೆಕ್ಸ್ಟ್ ಸ್ಟೆಪ್ ಏನು ಹಳೆಯ ಪ್ರಶ್ನೆ ಪತ್ರಿಕೆಗಳು ಮತ್ತು ಮಾದರಿ ಪ್ರಶ್ನೆ ಪತ್ರಿಕೆಗಳು ಒನ್ಸ್ ನಿಮಗೆ ಎಕ್ಸಾಮ್ ಪ್ಯಾಟರ್ನ್ ಗೊತ್ತಾಯ್ತಂದ್ರೆ ನೀವೇನ್ ಮಾಡ್ಬೇಕು ಪ್ರೀವಿಯಸ್ ಇಯರ್ ಕ್ವೆಶನ್ ಪೇಪರ್ಸ್ ಏನಿರ್ತಾವಲ್ಲ ಅವುಗಳನ್ನ ಕಲೆಕ್ಟ್ ಮಾಡ್ಬೇಕು ಜೊತೆಗೆ ಕೆಲವೊಂದಷ್ಟು ಸ್ಯಾಂಪಲ್ ಪೇಪರ್ಸ್ ಬೇರೆ ಬೇರೆ ಕೋಚಿಂಗ್ ಸೆಂಟರ್ ಅವರು ಅಥವಾ ಬೇರೆ ಬೇರೆ ಇನ್ಸ್ಟಿಟ್ಯೂಷನ್ ಅವರು ಬಿಡುಗಡೆ ಮಾಡುವಂತಹ ಮಾದರಿ ಪ್ರಶ್ನೆ ಪತ್ರಿಕೆಗಳನ್ನ ತೆಗೆದುಕೊಂಡು ಅವುಗಳನ್ನ ಏನ್ ಮಾಡ್ಬೇಕು ಪ್ರಾಕ್ಟೀಸ್ ಮಾಡ್ಬೇಕು ಓಕೆನಾ ಸೊ ಇದು ನೆಕ್ಸ್ಟ್ ಸ್ಟೆಪ್ ಇಲ್ಲೂ ಕೂಡ ನೀವೇನ್ ಮಾಡ್ಬೇಕು ಯಾವ್ಯಾವ ಟಾಪಿಕ್ ಅಲ್ಲಿ ಎಷ್ಟೆಷ್ಟು ಕ್ವೆಶನ್ ಕೇಳಿದ್ದಾರೆ ಅನ್ನೋದನ್ನ ಸೆಗ್ರಿಗೇಟ್ ಮಾಡ್ತಾ ಹೋಗ್ಬೇಕು ಓಕೆ ಅವಾಗ ಏನಾಗುತ್ತೆ ನಿಮ್ಗೆ ಯಾವ ಟಾಪಿಕ್ ಮೇಲೆ ಜಾಸ್ತಿ ನಾವು ಕಾನ್ಸಂಟ್ರೇಟ್ ಮಾಡ್ಬೇಕು ಯಾವ ಟಾಪಿಕ್ ಅನ್ನ ನಾವು ಬಿಡಬಹುದು ಒಂದು ಎರಡು ಕ್ವೆಶನ್ ಮಾತ್ರ ಒಂದು 10-20 ವರ್ಷದಲ್ಲಿ ಇರ್ಬಿಟ್ಟಾಗಿದ್ರೆ ನೀವು ಅವುಗಳನ್ನ ನೆಗ್ಲೆಕ್ಟ್ ಮಾಡಬಹುದು ಈ ರೀತಿಯಾಗಿ ನಿಮಗೆ ಒಂದು ಪ್ಯಾಟರ್ನ್ ಗೊತ್ತಾಗುತ್ತೆ ಈ ಪ್ಯಾಟರ್ನ್ ನಿಮ್ಗೆ ಇಲ್ಲಿ ಇಲ್ಲೂ ಕೂಡ ಏನಾಗುತ್ತೆ ಕನ್ಫರ್ಮೇಶನ್ ಸಿಕ್ಕಂಗೆ ಓಕೆ ನೆಕ್ಸ್ಟ್ ಸ್ಟೆಪ್ ಇನ್ನ ಥರ್ಡ್ ಸ್ಟೆಪ್ ಅಥವಾ ಲಾಸ್ಟ್ ಸ್ಟೆಪ್ ಏನು ಪ್ರಶ್ನೆ ಪತ್ರಿಕೆಗಳನ್ನ ಕಲೆಕ್ಟ್ ಮಾಡೋದು ಮಾತ್ರ ಅಲ್ಲ ಅವುಗಳನ್ನ ಏನ್ ಮಾಡ್ಬೇಕು ಸಾಕಷ್ಟು ಪ್ರಾಕ್ಟೀಸ್ ಮಾಡ್ಬೇಕು ಅನ್ನುವಂಥದ್ದು ಓಕೆ ಸೊ ಇಲ್ಲಿಗೆ ನಿಮ್ಗೆ ಮುಗಿಯುತ್ತೆ ಇನ್ನ ಸಪೋಸ್ ನೀವು ಬ್ಯಾಂಕಿಂಗ್ ಎಕ್ಸಾಮ್ಸ್ ಗೆ ಪ್ರಿಪೇರ್ ಆಗ್ತಾ ಇದ್ರಿ ಅಂತ ಇಟ್ಕೊಳ್ಳಿ ಓಕೆ ಬ್ಯಾಂಕಿಂಗ್ ಎಕ್ಸಾಮ್ಸ್ ಗೆ ಸ್ಪೆಷಲ್ ಆಗಿ ಅಥವಾ SSC ಎಕ್ಸಾಮ್ ಬ್ಯಾಂಕಿಂಗ್ ಎಕ್ಸಾಮ್ ಯಾರು ಪ್ರಿಪೇರ್ ಆಗ್ತಿರ್ತಿಲ್ಲ ಅವ್ರು ಏನ್ ಮಾಡ್ಬೋದು ಇದ್ರ ಮುಂದೆ ಪ್ರಾಕ್ಟೀಸ್ ಅನ್ನ ಹೇಗ್ ಮಾಡ್ಬೇಕು ಅನ್ನೋದು ಕೂಡ ನಿಮ್ಗೆ ಇಂಪಾರ್ಟೆಂಟ್ ಆಗುತ್ತೆ ಇದರಲ್ಲಿ ನಾನು ನಿಮ್ಗೆ ಒಂದ್ 4 ಸ್ಟೆಪ್ ಕೊಡ್ತೀನಿ ಯಾವ ತರ ಪ್ರಾಕ್ಟೀಸ್ ಮಾಡ್ಬೇಕು ಅಂತ ಅದು ನಿಮ್ಗೆ ಇಂಪಾರ್ಟೆಂಟ್ ಅದನ್ನ ನೀವು ಫಾಲೋ ಮಾಡ್ಬೇಕು ಓಕೆ ಉಳಿದವರಿಗಾದ್ರೆ ಏನಾಗುತ್ತೆ ಬೇರೆ ಎಕ್ಸಾಮ್ಸ್ ಗಳಿಗಾದ್ರೆ PCPSI KPSC SDFD ಈ ತರ ಎಕ್ಸಾಮ್ಸ್ ಅನ್ನ ನೀವು ಬರೆಯೋರಿದ್ರೆ ನಿಮ್ಗೆ ಏನಾಗುತ್ತೆ ಪ್ರಾಕ್ಟೀಸ್ ಮಾಡ್ಬೇಕು ಅನ್ನೋದು ಗೊತ್ತಾದ್ರೆ ಜಾಸ್ತಿ ಕ್ವೆಶನ್ಸ್ ಇರೋದಿಲ್ಲ ನಿಮ್ಗೆ 10-15 ಕ್ವೆಶನ್ಸ್ ಕೇಳ್ಬೋದು ಮ್ಯಾಕ್ಸಿಮಮ್ ಈ ಬೇರೆ ಎಲ್ಲ ಎಕ್ಸಾಮ್ಸ್ ಅಲ್ಲಿ ಸೊ ನಿಮ್ಗೆ ಅಷ್ಟೊಂದು ಟಫ್ ಆಗಲ್ಲ ಎಕ್ಸೆಪ್ಟ್ KPSC UPSC ಓಕೆ ಸೊ ಉಳಿದವರಿಗೆ ಅದೇ ನೀವು ಬ್ಯಾಂಕಿಂಗ್ ಎಕ್ಸಾಮ್ ಬರೀತಾ ಇದ್ರೆ ನಿಮ್ಗೆ ಏನಾಗುತ್ತೆ ಒಂದು ಪ್ರಾಕ್ಟೀಸ್ ಇಂಪಾರ್ಟೆಂಟ್ ಆಗುತ್ತೆ ಹೌದಾ ನೀವು ಎಷ್ಟು ಪ್ರಾಕ್ಟೀಸ್ ಮಾಡ್ತೀರಾ ಅಷ್ಟು ನಿಮ್ಮ ಸಕ್ಸಸ್ ರೇಟ್ ಏನಾಗುತ್ತೆ ಜಾಸ್ತಿ ಆಗ್ತಾ ಹೋಗುತ್ತೆ ಆ ಒಂದು ಕಾರಣಕ್ಕಾಗಿ ಸೊ ಯಾವ ತರ ಪ್ರಾಕ್ಟೀಸ್ ಮಾಡ್ಬೇಕು ಮೊದಲನೇ ಸ್ಟೆಪ್ ಏನ್ ಬರುತ್ತೆ ಪ್ರಾಕ್ಟೀಸ್ ಅಲ್ಲಿ ಅಂತ ಬಂದಾಗ ಫಸ್ಟ್ ಸ್ಟೆಪ್ ಕ್ವೆಶನ್ ಪೇಪರ್ ಅನ್ನು ತಗೊಳ್ಳಿ ತೆಗೆದುಕೊಂಡು ಟೈಮ್ ಎಲ್ಲ ಇಡಂಗಿಲ್ಲ ಓಕೆ ಇಷ್ಟೇ ನಿಮಿಷದಲ್ಲಿ ಟೈಮ್ ಇಟ್ಟು ಸಾಲ್ವ್ ಮಾಡ್ಬೇಕು ಅಂತ ಹೇಳಿ ಟೈಮ್ ಸೆಟ್ ಮಾಡಬೇಡಿ ಬರೀ ಕ್ವೆಶನ್ ಪೇಪರ್ ತಗೊಳ್ಳಿ ಎಲ್ಲಾ ಕ್ವೆಶನ್ಸ್ ಅನ್ನು ಸಾಲ್ವ್ ಮಾಡ್ತಾ ಹೋಗಿ ಅದು ನಿಮಗೆ ಒಂದು ಫುಲ್ ಡೇ ಹಿಡಿದ್ರು ಪರವಾಗಿಲ್ಲ ಎಲ್ಲಾ ಕ್ವೆಶನ್ಸ್ ಅನ್ನು ಸಾಲ್ವ್ ಮಾಡಿ ಫಸ್ಟ್ ಸ್ಟೆಪ್ ಏನಿರ್ಬೇಕು ನಿಮಗೆ ಪ್ರತಿ ಕ್ವೆಶನ್ ಅನ್ನ ಕಂಪ್ಲೀಟ್ ಮಾಡುವೆಡೆಗೆ ನಿಮ್ದು ಟಾರ್ಗೆಟ್ ಇರಬೇಕು ಓಕೆ ಸೊ ಇಲ್ಲಿ ಕ್ವೆಶನ್ಸ್ ಅನ್ನ ನಿಮ್ಗೆ ಕಂಪ್ಲೀಟ್ ಮಾಡ್ಬೇಕು ಅಂತ ಬಂದಾಗ ಏನಾಗುತ್ತೆ ನಿಮ್ಗೆ ಯಾವ ಕ್ವೆಶನ್ ಬರ್ತಾ ಇದೆ ಯಾವ ಟಾಪಿಕ್ ಅನ್ನ ನೀವು ಅರ್ಥ ಮಾಡ್ಕೊಂಡಿಲ್ಲ ಯಾವ ಕಾನ್ಸೆಪ್ಟ್ ಅಲ್ಲಿ ನೀವು ಲ್ಯಾಗ್ ಆಗಿದಾರ ಇದೆಲ್ಲ ನಿಮ್ಗೆ ಅರ್ಥ ಆಗ್ತಾ ಹೋಗುತ್ತೆ ಹೌದಾ ಸೊ ನೆಕ್ಸ್ಟ್ ಟೆಸ್ಟ್ ಅನ್ನ ಮಾಡ್ಬೇಕಾದ್ರೆ ಅದನ್ನ ಇಂಪ್ರೂವ್ ಮಾಡ್ಕೊಳ್ಳೋದು ಮತ್ತೆ ನೆಕ್ಸ್ಟ್ ಟೆಸ್ಟ್ ಬರೆಯೋದು ಅದ್ರ ನೆಕ್ಸ್ಟ್ ಟೆಸ್ಟ್ ಬರಿಬೇಕಾದ್ರೆ ಮತ್ತೆ ಇದನ್ನ ಇಂಪ್ರೂವ್ ಮಾಡ್ಕೊಳ್ಳೋದು ನೆಕ್ಸ್ಟ್ ಟೆಸ್ಟ್ ಅನ್ನ ಬರೆಯುವಂತದ್ದು ಓಕೆ ಈ ತರ ನೀವೇನ್ ಮಾಡ್ಬೇಕು ಫಸ್ಟ್ ಲೆವೆಲ್ ಅಲ್ಲಿ ವಿತೌಟ್ ಟೈಮ್ ಓಕೆ ಸೊ ಟೈಮ್ ಅನ್ನ ಫಿಕ್ಸ್ ಮಾಡದೇನೆ 10-12 ಕ್ವೆಶನ್ ಪೇಪರ್ ನ ಬಿಡಿಸ್ಬೇಕು ಇದು ಬ್ಯಾಂಕಿಂಗ್ ಅವ್ರಿಗೆ ನಾ ಹೇಳ್ತಾ ಇರುವಂತದ್ದು ವೆಲ್ ಇನ್ನ ಸೆಕೆಂಡ್ ಸ್ಟೆಪ್ ಸೊ ಸೆಕೆಂಡ್ ಸ್ಟೆಪ್ ಅಲ್ಲಿ ಏನ್ ಮಾಡ್ಬೇಕು ವಿತ್ ಟೈಮ್ ಓಕೆ ನಿಮ್ಗೆ ಒಂದ್ 60 ನಿಮಿಷ ಸಿಕ್ತಿತ್ತು ಎಕ್ಸಾಮ್ ಅಲ್ಲಿ ಅಂತಂದ್ರೆ
ಸೊ ನಿಮಗೆ ನೀವು 60 ನಿಮಿಷನ ಫಿಕ್ಸ್ ಮಾಡ್ಕೊಳ್ಳಿ 60 ನಿಮಿಷದಲ್ಲಿ ನೀವು ಎಷ್ಟು ಕ್ವೆಶ್ಚನ್ಸ್ ಅನ್ನು ಸಾಲ್ವ್ ಮಾಡುವಂತಹ ಸಾಮರ್ಥ್ಯವನ್ನು ಹೊಂದಿದ್ದೀರಾ ಅನ್ನುವಂಥದ್ದನ್ನ ಚೆಕ್ ಮಾಡಬೇಕು ಯಾಕಂದ್ರೆ ಬ್ಯಾಂಕಿಂಗ್ ಅಂತ ಬಂದಾಗ ಇಲ್ಲಿ 100 ಕ್ವೆಶನ್ಸ್ ಅನ್ನು ಕೊಡ್ತಾರೆ ಸೊ 60 ನಿಮಿಷದಲ್ಲಿ ನೀವು 100 ಕ್ವೆಶನ್ ಸಾಲ್ವ್ ಮಾಡಬೇಕು ಅಂದ್ರೆ ನಿಮಗೆ 1 ನಿಮಿಷನೂ ಸಿಗೋದಿಲ್ಲ ಒಂದು ಕ್ವೆಶನ್ಗೆ ಅದಕ್ಕಾಗಿ ಓಕೆ ಸೊ ವಿತ್ ಟೈಮ್ ಇಲ್ಲಿ ನಿಮಗೆ ಏನು ಅರ್ಥ ಆಗುತ್ತೆ ಅಂತ ನಾವು ನೋಡೋದಾದ್ರೆ ನೀವು ವಿತ್ ಟೈಮ್ ಅನ್ನ ಮಾಡಬೇಕಾದ್ರೆ ನೀವು ಎಷ್ಟು ಕ್ವೆಶನ್ಸ್ ಅನ್ನ ಬಿಡ್ತಾ ಇದ್ದೀರಿ ಎಷ್ಟು ನಿಮಗೆ ಶಾರ್ಟ್ ಕಟ್ಸ್ ನೀವೇನು ಕಲ್ತಿದ್ರಲ್ಲ ಎಷ್ಟು ಬಳಕೆ ಆಗ್ತಾ ಇದೆ ಎಷ್ಟು ಬಳಕೆ ಆಗ್ತಾ ಇಲ್ಲ ಅನ್ನುವಂಥದ್ದು ನಿಮಗೆ ಗೊತ್ತಾಗುತ್ತೆ ಎಲ್ಲಿ ನಿಮ್ಮ ಕಾನ್ಸಂಟ್ರೇಷನ್ ಲೆವೆಲ್ ಹೋಗುತ್ತೆ ಎಷ್ಟು ಕ್ವೆಶನ್ ನ ಸಾಲ್ವ್ ಮಾಡಿದ ಮೇಲೆ ನಿಮಗೆ ಬೋರ್ ಆಗುತ್ತೆ ಅನ್ನುವಂಥದ್ದು ಗೊತ್ತಾಗುತ್ತೆ ಹೌದಾ ಸೊ ಯಾವ ಕ್ವೆಶನ್ಸ್ ನಿಮಗೆ ಅರ್ಧ ಸಾಲ್ವ್ ಮಾಡಾದ್ಮೇಲೆ ಏನಾಗುತ್ತೆ ಆ ಕ್ವೆಶನ್ಸ್ ನೆನಪು ಬರೋದಿಲ್ಲ ಓಕೆ ಸೊ ಅದು ಕೂಡ ನಿಮ್ಗೆ ಇಲ್ಲಿ ಗೊತ್ತಾಗುತ್ತೆ ಹೌದಾ ಇದೆಲ್ಲ ಏನಾಗುತ್ತೆ ನಿಮ್ಗೆ ಈ ಸೆಕೆಂಡ್ ಲೆವೆಲ್ ಅಲ್ಲಿ ಗೊತ್ತಾಗುವಂಥದ್ದು ಇನ್ ನೆಕ್ಸ್ಟ್ ಥರ್ಡ್ ಲೆವೆಲ್ ಓಕೆ ಸೊ ಥರ್ಡ್ ಲೆವೆಲ್ ಅಲ್ಲಿ ನೀವೇನ್ ಮಾಡ್ಬೇಕಪ್ಪ ಅಂತಂದ್ರೆ ಕ್ವೆಶನ್ ಅನ್ನ ಟೈಮ್ ಅನ್ನ ಹಚ್ಚಬೇಕು ಆಮೇಲೆ ಕ್ವೆಶನ್ ನ ಸಾಲ್ವ್ ಮಾಡಬೇಕು ಆದ್ರೆ ವಿತ್ ಇನ್ ದ ಟೈಮ್ ಪಿರಿಯಡ್ ಓಕೆ ಎಷ್ಟು ಪರ್ಟಿಕ್ಯುಲರ್ ಟೈಮ್ ಇರುತ್ತೆ ಇವಾಗ 60 ನಿಮಿಷ ಕೊಟ್ಟಿದ್ದಾರೆ ಅಂದ್ರೆ ನೀವು 45-50 ನಿಮಿಷದ ಒಳಗಡೆ ಸಾಲ್ವ್ ಮಾಡ್ಲಿಕ್ಕೆ ಟ್ರೈ ಮಾಡಿ ಆದಷ್ಟು ಓಕೆ ಇದು ಥರ್ಡ್ ಸ್ಟೆಪ್ ನೆಕ್ಸ್ಟ್ ಹಾ ಈ ಸ್ಟೆಪ್ ಅಲ್ಲಿ ನೀವೇನ್ ಮಾಡ್ಬೇಕು ವಿತ್ ಪೆನಾಲ್ಟಿ ಕ್ವೆಶನ್ಸ್ ಓಕೆ ಯಾಕಂದ್ರೆ ನೀವು ತಪ್ಪು ಮಾಡಿದ್ರೆ ಒಂದು ಕ್ವೆಶನ್ ನ ತಪ್ಪು ಮಾಡಿದ್ರೆ ಅದಕ್ಕೆ ನೀವು 4 ಕ್ವೆಶನ್ ಕರೆಕ್ಟ್ ಮಾಡಿರೋದ್ರಲ್ಲಿ 1 ಕ್ವೆಶನ್ ಹೋಗ್ಬೋದು ಅಥವಾ 1/3 ಅಂತ ಇದ್ರೆ ನೀವು 3 ಕ್ವೆಶನ್ ಕರೆಕ್ಟ್ ಮಾಡಿರೋದ್ರಲ್ಲಿ 1 ಕ್ವೆಶನ್ ಮಾರ್ಕ್ಸ್ ನಿಮಗೆ ಹೋಗ್ಬೋದು ಆ ಚಾನ್ಸಸ್ ಇರುತ್ತೆ ಪೆನಾಲ್ಟಿ ಇರುತ್ತೆ 0.25, 0.33 ಈ ತರ ಸೊ ಆ ಒಂದು ಕಾರಣಕ್ಕಾಗಿ ವಿತ್ ಪೆನಾಲ್ಟಿ ಸಾಲ್ವ್ ಮಾಡಿ ಓಕೆ ಅವಾಗ ನಿಮ್ಗೆ ಏನ್ ಅರ್ಥ ಆಗುತ್ತೆ ಅಂತಂದ್ರೆ ಎಷ್ಟು ಕ್ವೆಶನ್ ನೀವು ನಿಜವಾಗ್ಲೂ ಕರೆಕ್ಟ್ ಮಾಡ್ತಾ ಇದ್ದೀರಾ ಎಷ್ಟು ಕ್ವೆಶನ್ ನೀವು ರಾಂಗ್ ಮಾಡ್ತಾ ಇದ್ದೀರಾ ಓಕೆ ಸೊ ಆ ರಾಂಗ್ ಕ್ವೆಶನ್ ಗೆ ಯಾಕೆ ರಾಂಗ್ ಆಗ್ತಾ ಇದೆ ಅನ್ನೋದನ್ನ ನೀವೇನ್ ಮಾಡ್ಬೇಕು ರೆಕ್ಟಿಫೈ ಮಾಡ್ಕೋಬೇಕು ಇದು ನೆಕ್ಸ್ಟ್ ಸ್ಟೆಪ್ ಇನ್ನು ಲಾಸ್ಟ್ ಸ್ಟೆಪ್ ಏನು ಇದನ್ನ ನಿಮ್ಗೆ ಏನ್ ರೆಕ್ಟಿಫೈ ಮಾಡ್ಕೊಳ್ಳುವಂತ ಒಂದು ಪಿರಿಯಡ್ ಜೊತೆಗೆ 45-50 ನಿಮಿಷದ ಒಳಗಡೆನೆ ಸಾಲ್ವ್ ಮಾಡ್ಲಿಕ್ಕೆ ಟ್ರೈ ಮಾಡ್ಬೇಕು ವಿತ್ ಪೆನಾಲ್ಟಿ ಓಕೆ ಸೊ ಪೆನಾಲ್ಟಿ ಅಂದ್ರೆ 0.25 ಈ ತರ ಕೊಟ್ಟಿರ್ತಲ್ಲ ಅದು ಇದನ್ನ ನೋಡ್ಕೊಂಡು ನೀವೇನ್ ಸಾಲ್ವ್ ಮಾಡ್ತಿರಲ್ಲ ಇದನ್ನ ಒಂದೇ ಸತಿ ನೀವು ಬರಲ್ಲ ಓಕೆ ನೀವು ಒಂದ್ 10 ಟೆಸ್ಟ್ ಸಾಲ್ವ್ ಮಾಡಿದ್ರೆ 12 ಟೆಸ್ಟ್ ಸಾಲ್ವ್ ಮಾಡಿದ್ರೆ 15 ಟೆಸ್ಟ್ ಸಾಲ್ವ್ ಮಾಡಿದ್ರೆ ಅಂದ್ರೆ ಬರೋದಿಲ್ಲ ಇದು ಇಟ್ ವಿಲ್ ಟೇಕ್ ಅರೌಂಡ್ 3-4 ಮಂತ್ಸ್ ಓಕೆ 3-4 ತಿಂಗಳಷ್ಟು ಸಮಯವನ್ನ ಇದು ಹಿಡಿಯುತ್ತೆ ಸೊ ಇದನ್ನ ಕೂಡ ನೀವು ಕಾನ್ಸಂಟ್ರೇಟ್ ಮಾಡುವಂಥದ್ದು ಅರ್ಥ ಆಯ್ತಾ ವೆಲ್ ಇನ್ ಲಾಸ್ಟ್ ಸ್ಟೆಪ್ ಏನಂತಂದ್ರೆ ಫೈನಲ್ ಎಕ್ಸಾಮ್ ಅಲ್ಲಿ ಹೋಗಿ ನೀವು ಎಕ್ಸಾಮ್ ಅನ್ನ ಕೊಡುವಂಥದ್ದು ಅದೇ ನಿಮ್ ಲಾಸ್ಟ್ ಸ್ಟೆಪ್ ಬಟ್ ಅಲ್ಲಿ ನೀವೇನಿರ್ಬೇಕು ಕಾಮ್ ಆಗಿರ್ಬೇಕು ಪ್ರತಿ ಏನನ್ನು ನೆನಪು ಮಾಡ್ಕೊಳ್ಳಿಕ್ಕೆ ಟ್ರೈ ಮಾಡ್ಬೇಡ್ರಿ ಒಂದ್ಸತಿ ನಿಮಗೆ ಕ್ವೆಶನ್ ಪೇಪರ್ ಕೈ ಕೊಟ್ಟಾದ್ಮೇಲೆ ಏನಾಗುತ್ತೆ ತಾನೇ ಎಲ್ಲಾಗಿ ನೆನಪಾಗ್ತಾ ಹೋಗುತ್ತೆ ಅಂಡ್ ಕಾಮ್ ಆಗಿ ಇರ್ಬೇಕು ಎಕ್ಸಾಮ್ ಅಲ್ಲಿ ಸೊ ದಿಸ್ ಇಸ್ ದ ಲಾಸ್ಟ್ ಸ್ಟೆಪ್ ಆಯ್ತಾ ವೆಲ್ ಇಲ್ಲಿಗೆ ಏನಾಯ್ತು ನೀವು ಯಾವ ರೀತಿ ಮ್ಯಾಥ್ಸ್ ಗೆ ಅಥವಾ ಆಪ್ಟಿಟ್ಯೂಡ್ ಗೆ ಪ್ರಿಪೇರ್ ಆಗಬೇಕು ಅನ್ನುವಂತ ಒಂದು ರೋಡ್ ಮ್ಯಾಪ್ ಸಿಕ್ಕಿದೆ ಅಂತ ಅನ್ಕೊಳ್ತೀವಿ ಇಲ್ಲಿ ನಾವು ಯಾವುದೇ ಪ್ರಾಬ್ಲಮ್ ಅನ್ನ ಡಿಸ್ಕಸ್ ಮಾಡಿಲ್ಲ ಬೇರೆ ಏನನ್ನು ಒಂದು ಸ್ಟ್ರಾಟಜಿಯನ್ನು ಡಿಸ್ಕಸ್ ಮಾಡಿದೀವಿ ಓಕೆ ಸೊ ಅಷ್ಟು ಮಟ್ಟಿಗೆ ಪ್ರತಿಯೊಂದು ಎಕ್ಸಾಮ್ ಅನ್ನ ಅಥವಾ ಯಾವುದೇ ಒಂದು ಕ್ವೆಶನ್ ಸ್ಟ್ರಾಟಜಿನ ಕಾನ್ಸೆಪ್ಟ್ ಸ್ಟ್ರಾಟಜಿನ ನಾವಿಲ್ಲಿ ನೋಡಿಲ್ಲ ಓವರ್ ಆಲ್ ಆಗಿ ನೀವು ಯಾವ ರೀತಿ ಪ್ರಿಪೇರ್ ಆಗಬೇಕು ಅನ್ನುವಂತ ಒಂದು ರೋಡ್ ಮ್ಯಾಪ್ ಅನ್ನ ನಾವಿಲ್ಲಿ ನೋಡಿರುವಂತದ್ದು ಓಕೆನಾ ಸೊ ವೆಲ್ ಗೈಸ್ ಇದು ನಿಮ್ಗೆ ಯೂಸ್ಫುಲ್ ಆಗಿದೆ ಅಂತ ಅನ್ಕೊಳ್ತೀನಿ ನಿಮ್ಗೆ ಯೂಸ್ ಅಂತ ಅನ್ಸಿದ್ರೆ ಸೊ ದಯವಿಟ್ಟು ಈ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಅಂಡ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಸೋ ಮಚ್